ನಮಗೆ ಸ್ತೋತ್ರವಾಗಲಿ ಬಿಡುಗಡೆಯ ಸಂದೇಶ ನಮ್ಮ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ತೀರ್ಕಷ್ಟು ಸ್ವಾಗತಿಸುತ್ತೇನೆ ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿರುವ ತನ್ನ ದೇವರೇ ಯೇಸು ನಾಮದಲ್ಲಿ ಅಹಮ್ಮದಲ್ಲಿ ನಾವು ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ ನಾವು ಧ್ಯಾನ ಮಾಡಿದ ಈ ವಾಕ್ಯಗಳನ್ನು ನಾ ಪವಿತ್ರಾತ್ಮನಿಗೆ ಅಭಿಷೇಕಿಸು ಪವಿತ್ರ ನಿಮ್ಮನ್ನು ಸ್ವಾಗತಿಸುತ್ತೇನೆ ನೀನು ಪವಿತ್ರಾತ್ಮನ ಈ ವಾಕ್ಯದ ಮುಖಾಂತರವಾಗಿ ನಿನ್ನ ಜನ ಮಾತನಾಡು ಈ ವಾಕ್ಯ ಕೇಳುವ ಪ್ರತಿಯೊಬ್ಬರ ಆತ್ಮಕ್ಕೆ ಈ ವಾಕ್ಯ ಜೀವವನ್ನು ರೋಸ್ತವನ್ನು ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಬೇಕು ನಡೆಬಿಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇ ಇವತ್ತಿನ ಧ್ಯಾನ ಮಾಡ್ತೇವೆ ಇವನ್ನೊಬ್ಬರ ಬರಸುವಾರ್ತೆ ಒಂದನೇ ಆದ್ಯದಲ್ಲಿ ಹದಿನಾರು ಮತ್ತು ಹದಿನೇಳನೇ ವಾಕ್ಯ ಧರ್ಮಶಾಸ್ತ್ರವು ಮೋಜೆ ಮುಖಾಂತರ ಕೊಡಲ್ಪಟ್ಟಿತು ಕೃಪಿಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ ಬಂದವು ನಾವೆಲ್ಲರೂ ಆತನ ಪರಿಪೂರ್ಣತೆ ಒಳಗಿಂದ ಕೃಪೆ ಮೇಲೆ ಕೃಪೆಯನ್ನು ಹೊಂದಿದ್ದೆವು ಇಲ್ಲಿ ಯೋಹನನು ಈ ತಾನೆ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಸತ್ಯವು ಬಂತು ಮತ್ತು ಯೇಸು ಕ್ರಿಸ್ತನ ಮುಖಾಂತರ ಆತ್ನ ಪರಿಪೂರ್ಣತೆಯೊಳಗಿಂದ ಕೃಪೆ ಮೇಲೆ ಕೃಪೆಯನ್ನು ಹೊಂದಿದ್ದೆವು ಪ್ರಿಯ ಇವತ್ತು ನೋಡಿದೆ ಕೃಪೆ ಎಂಬ ಈ ಪದದ ಅರ್ಥ ಪ್ರೇರಾಗಿದೆ ದೇವರ ಅಪಾರಿಮಿತವಾದ ದಯೆ ದೇವರ ಅಪರಿಮಿತವಾದ ಕರುಣೆ ದೇವರ ಪ್ರೀತಿ ಆತನ ಸ್ಥಾನ ಆತನ ದೀರ್ಘ ತಾಳ್ಮೆ ಮತ್ತು ದೇವರಿಂದ ಸಿಗೋದೆಲ್ಲ ಆಶೀರ್ವಾದಕ್ಕೆ ಅಥವಾ ಪವಿತ್ರತ್ನ ವರಕ್ಕೆ ಆತನ ಅಭಿಷೇಕಕ್ಕೆ ಕೃಪೆ ಎಂಬ ಪದವನ್ನು ಉಪಯೋಗ ಮಾಡಲ್ಪಟ್ಟಿದೆ ಅಲೆ ಮತ್ತು ಒಡಮಡಿ ಹೊಸ ಮಂಡಿಕೆ ಅದು ಇವತ್ತು ಬರೀ ಈ ಕೃಪೆಯು ಹೇಗೆ ಹೊಂದಿಕೊಳ್ಳುವುದು ಈ ಕೃಪೆಯ ಮುಖಾಂತರ ಯಾವ ಯಾವ ಆಸೆ ಹೊಂದಿಕೊಳ್ಳುತ್ತೆ ಎಂಬುದೇ ಕೆಲವೊಂದು ಪ್ರೇ ಅನೇಕ ಸಂಗತಿಗಳುಂಟು ಅದೇ ಕೆಲವೊಂದು ಅತಿ ಪ್ರಾಮುಖ್ಯತೆ ಕೆಲವೊಂದು ಸಂಗತಿಗಳು ಕೃಪೆಯ ಮುಖಾಂತರ ಏನು ಹೊಂದಿಕೊಳ್ಳಬೇಕಾಗಿ ನಾವು ಈ ವಾಕ್ಯದಲ್ಲಿ ನೋಡೋಣ ಪ್ರೇರಿ ಮೊದಲನೇದಾಗಿ ಕೃಪೆಯಿಂದ ನಿತ್ಯ ನರಕದ ಬೆಂಕಿಯಿಂದ ರಕ್ಷಣೆಯನ್ನು ಹೊಂದಿಕೊಳ್ಳುತ್ತೇವೆ ನಾವು ನೋಡುತ್ತೇವೆ ಎ ದವರಿಗೆ ಪತ್ರಿಕೆ ಎರಡನೇ ಆದ್ಯದಲ್ಲಿ ಎಂಟು ಮತ್ತು ಒಂಬತ್ತನೇ ವಾಕ್ಯ ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ ಆ ರಕ್ಷಣೆಯು ನಿಂಬಿದುಂಟಾದದಲ್ಲ ಅದು ದೇವರ ವರವೇ ಪ್ರೀ ಅಪ್ಪನೇ ನಂಬಿಕೆಯ ಮೂಲಕ ರಕ್ಷಣೆಯನ್ನು ಹೊಂದಿದ್ದೀರಿ ಅದು ದೇವರ ವರ ಅದು ನಿಮ್ಮ ಪುಣ್ಯಕ್ಕೆ ಉಂಟಾದ್ದಲ್ಲ ಎಂಬ ಅಪ್ಪಸ್ತ ಪಾಕಿದ್ರೆ ಇವತ್ತು ಈ ಯಾರ್ಯಾರು ಏಸಲ್ಲಿ ನಂಬಿಕೊಡುತ್ತಾರೋ ಯಾರು ಏಸ್ಕೃತಿ ಸುವಾರ್ತೆ ಟಿ ವಿ ಮಾಧ್ಯಮದ ಮುಖಾಂತರವಾಗಿ ಅದರ ವೈಯಕ್ತಿಕವಾಗಿ ಸುವಾರ್ತನೆಯನ್ನು ನಂಬಿಕೊಂಡು ಆ ಆಸುವ ಅಂಗೀಕಾರ ಮಾಡುತ್ತಿರೋ ಮತ್ತು ನೀರಿನಲ್ಲಿ ಮುಳುಗಿ ದೀಸುತ್ತಿರೋ ದೇವರ ಆ ಕೃಪೆ ಅಂದರೆ ದೇವರ ಪ್ರೀತಿಯು ದೇವರ ದೈಹು ನಿಮ್ಮನ್ನು ನಿತ್ಯ ನರಕದ ಬೆಂಕಿಯಿಂದ ನಿಮ್ಮನ್ನು ರಕ್ಷಿಸ್ತದೆ ಎಂಬುದಾಗಿ ಇಲ್ಲಿ ಪಾಲ್ ಅವ್ರೂ ಹೇಳ್ತಾನೆ ಹಾಗಾದ್ರೆ ಇವತ್ತು ಈ ದೇವರ ಕೃಪೆಯು ನಿಮಗೆ ಸಿಗಬೇಕಾದರೆ ಮೊದಲಿಗೆ ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಎರಡು ವರ್ಷ ಇಪ್ಪತ್ತು ವರ್ಷ ಮೊತ್ತಲು ಈ ಬುಳಕ್ಕೆ ಬಂದು ನಿಮ್ಮೆಲ್ಲರ ಪಾಪಗಳಿಗೋಸ್ಕರ ನಿಮ್ಮ ಪಾಪ ವಿಮೋಚನೆಗೋಸ್ಕರ ಆತ ಕಲುವರೆ ಕ್ರೂಜ್ಲೆ ನಿಮ್ಮೆಲ್ಲ ಪಾಪಗಳು ಹೊತ್ತುಕೊಂಡು ಆ ಕಲ್ಲ ನಮಗೋಸ ರಕ್ತ ಸುರಿಸಿ ಸತ್ತು ಮೂರಿನ ದಿನದಲ್ಲಿ ಜೀವಿತ ಎದ್ದು ಬಂದು ಪರಲೋಕದಲ್ಲಿ ತಂದೆ ಬಳಿ ಕುಳಿತುಕೊಂಡು ಆಗಲೂ ರಾತ್ರಿ ನಿಮಗಾಗಿ ವಿಜ್ಞಾಪನೆ ನಿಮ್ಮ ಈ ಸಂದೇಶವನ್ನು ಈ ಸುವಾಸನೆ ನಂಬುವುದಾದರೆ ಪ್ರೇರೇ ಆ ಏಷಲ್ಲಿ ಇಡುವ ನಂಬಿಕೆ ಮೂಲಕ ಪ್ರೇರೇ ದೇವರು ನಿಮಗೆ ಉಚಿತಾರ್ಥವಾಗಿ ನಿತ್ಯನಾಗ ಬೆಂಕಿ ನಿಮ್ಮನ್ನು ರಕ್ಷಿಸ್ತಾನೆ ಮಧ್ಯ ಅಪರ್ತಾರೆ ಹಾಗಾದರೆ ಈ ಕೃಪೆಯು ಪ್ರೇರೆ ನಿಮಗೆ ನಿತ್ಯ ನರ ಬೆಂಕಿಯಿಂದ ರಕ್ಷಣೆ ಇನ್ನೇನು ಮಾಡಬೇಕು ನಾವು ನೋಡೋ ಪ್ರೇರೆ ನಾವು ನೋಡ್ತೇವೆ ಮಾರ್ಕ್ ನಂಬರ್ ಸುವಾರ್ತೆ ಹದಿನಾರನೇ ಹದಿನೈದು ಮತ್ತು ಹದಿನಾರನೇ ವಾಕ್ಯ ಆಮೇಲೆ ಅವರಿಗೆ ನೀವು ಲೋಕದ ಎಲ್ಲ ಕಡೆಗೋಗಿ ಜಗತ್ತಿಗೆಲ್ಲ ಸುವಾರ್ಥನ ಸಾರಿರಿ ನಂಬಿ ದೀಕ್ಷ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು ನಮ್ಮದೇ ಹೋಗುವನು ದಂಡನೆ ಗುರಿಯಾಗೋನು ಪ್ರೀ ಕೃಪೆ ಅಂದರೆ ನಿತ್ಯ ನರಕಂದ ಬೆಂಕಿಯಿಂದ ನಿಮಗೆ ರಕ್ಷಣೆಗೆ ಬೇಕಾದರೆ ಬರೀ ಯೋಸ್ಕೋಸ್ ನಂಬಿಕೊಂಡಿದ್ದು ಮಾತ್ರ ಅಲ್ಲ ಬರೇ ಇಲ್ಲಿ ಆ ಇಲ್ಲಿ ನಾವು ದೇವಸ್ಕೊದ್ರೆ ಈ ಸುವಾರ್ಥೆಯನ್ನು ಈ ಟಿ ವಿ ಮಾಧ್ಯಮದ ಮುಖಾಂತರ ಕೇಳುತ್ತೆ ಸುವಾರ್ಥೆ ವಾಕ್ಯಗಳನ್ನು ಬರೇ ಅಥವಾ ವ್ಯಕ್ತವಾಗಿ ಅದು ಯಾವ ಮುಖಾಂತರ ನಿಮಗೆ ಸುವಾರ್ತೆ ಸಿಗುವಾಗ ಆ ಸುವಾರ್ಥೆಯನ್ನು ಸ್ವೀಕಾರ ಮಾಡಿ ನಮ್ಮ ಕರ್ತನ ಓಡಿನ ಕರ ಮಾಡಿ ನೀರಿನಲ್ಲಿ ಯಾರು ಮುಳುಗಿ ದಿಸ್ಕೊಳ್ಳುತ್ತಾನೋ ಅವರಿಗೆ ಆ ದೇವರ ಕೃಪೆಯು ನಿತ್ಯ ನರಕದ ಬೆಂಕಿಂತ ರಕ್ಷಣೆಯನ್ನು ಕೊಡುತ್ತದೆ ಎಂಬುದಾಗಿ ಏಸುತ್ತಾನೆ ಒಂದು ವೇಳೆ ಪ್ರೇ ಅನೇಕರು ಈ ಟಿ ವಿ ಮಾಧ್ಯಮದ ಮುಖಾಂತರ ಯೇಸುವನ್ನು ನಂಬುತ್ತಾರೋ ಯೇಸು ಒಳ್ಳೆ ದೇವರು ನಂಬುತ್ತಾರೆ ಆ ಬರೀ ನಂಬಿಕೆ ನಿಮಗೆ ನಿತ್ಯ ನರ ಬೆಂಕಿ ನಂಬಿಕೆಯಿಂದ ನೀರಿನಲ್ಲಿ ಮುಳುಗಿಸಿಕೊಳ್ಳುವನು ಮಾತ್ರ ಸಂದುತ್ತಾನೆ ಬರೀ ನಂಬದು ಹೋಗುವ ನಂಬಿಕೆಗೆ ಬಹುವಚನ ಬರೀ ನಂಬಿಕೆ ಅದು ಪೂರ್ಣವಾಗಿರಬೇಕಾದ್ರೆ ನಂಬಿಕೆಗೆ ವಿಧಿ ಇದೆ ಎಂದರೆ ನಂಬುವವನು ನೀರಿನಲ್ಲಿ ಮುಳುಗುವ ದಿವಸವನ್ನು ತೆಗೆದುಕೊಳ್ಳುವ ಈ ಕ್ರಿಯೆಗೆ ವಿಧ ಮಾತ್ರವೇ ಆ ನಂಬಿಕೆ ಆ ದೇವರ ಕಳಪೆಯವನಿಗೆ ನಿತ್ಯೆಂದು ರಕ್ಷಿಸ್ತದೆ ಅದನ್ನು ಬರೀ ನಂಬಿಕೆ ಇಟ್ಟುಕೊಂಡು ನೀರಿನ ದಿವಸ ತೆಗೆದುಕೊಳ್ಳದಿದ್ದರೆ ಇಲ್ಲಿರುತ್ತದೆ ನಂಬದೆ ಹೋಗೋ ನಂಬಿಕೆ ನಮ್ಮದೇ ಹೋಗೋದೇ ಬರೀ ನಂಬಿಕೆ ಇದೆ ಯಾವ ನಂಬಿಕೆಗೆ ವಿಧಿ ಇಲ್ಲವೋ ಆ ನಂಬಿಕೆ ಅದು ಏಕವಚನ ನಮಗೆ ಇಲ್ಲದಿ ಅವು ಇಸ್ಕೃಸ್ತಾರೆ ನಮ್ಮದೇ ಈ ಇವರು ನಂಬಿದ್ದಾರೆ ಆದರೆ ಈ ನೀರಿನಲ್ಲಿ ಮುಳಿದೀಸಿಕೊಳ್ಳ ಕೊಲ್ಲೊಳ್ಳಲಿಲ್ಲ ಅದಕ್ಕೆ ನಮ್ಮದೇ ಹೋಗೋನು ದಂಡನಿಗೆ ಆಗುತ್ತೆ ಇವತ್ತು ನಿತ್ಯ ನರಕದ ಬೆಂಕಿಯಿಂದ ನಿಮಗೆ ರಸ್ತೆಯಲ್ಲಿ ಸಿಗಬೇಕಾದರೆ ಯುಸುಕ್ರಸ್ತನು ಕರ್ತನು ಓಡೇನೆಂದು ನಾವು ನಂಬುವವರಾಗಬೇಕು ಆತನ ಮರದಲ್ಲಿ ಅಂಗೀಕಾರ ಮಾಡುವವರಾಗಬೇಕು ಆತನ ಬೋಧನೆಗಳಿಗೆ ನಾವು ಬಿದಾರಿಕೊಂಡು ನೀರಿನಲ್ಲಿ ಮೂಡಿಗೆ ತಂದು ಕೊಳ್ಳುತ್ತಾರೆ ದೇವರ ಕರುಣೆಯು ಅದೇ ದೇವರ ಪ್ರೀತಿಯು ನಿತ್ಯರ ಬೇಕು ನಿಮ್ಮನ್ನು ರಕ್ಷಿಸ್ತದೆ ಎಂಬುದೇ ನಾವು ಇಲ್ಲಿ ನೋಡುತ್ತೇವೆ ಉದಾಹರಣೆ ಉದಾಹರಣೆಯನ್ನು ನೋಡೋದ್ರೆ ಅಪ್ಪಸ ಕೃತ್ಯ ಎರಡನೇ ಆದ್ಯದಲ್ಲಿ ಮೂವತ್ತೇಳರಿಂದ ನಲವತ್ತ ಎರಡನೇ ವಾಕ್ಯ ತನಕ ಇದನ್ನು ಅವರು ಕೇಳಿ ಅಲಗು ನಟ್ಟತ್ತಾಗಿ ಪೇತ್ರನನ್ನು ಉಳಿದ ಅಪ್ಪಸ್ತರನ್ನು ಸಹೋದರರೇ ನಾವೇನು ಮಾಡಬೇಕು ಎಂದು ಕೇಳಲು ಪೇತ್ರನು ಅವರಿಗೆ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ದೇವರ ಕಡೆಗೆ ತಿರುಕೊಂಡು ಯೇಸು ಹೆಸರಿನ ಮೇಲೆ ದೀರ್ಶನವನ್ನು ಮಾಡಿಸಿಕೊಳ್ಳಿರಿ ಆಗ ನೀವು ಪವಿತ್ರಾತ್ಮ ದಾನ ಹೊಂದುವಿರಿ ಆ ವಾಗ್ದನು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವ ಎಲ್ಲರಿಗೂ ಅಂತ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯವೆಲ್ಲರಿಗೆ ಮಾಡೋಣವಾಗಿದೆ ಎಂದು ಹೇಳಿದನು ಬೇರೆ ಅನೇಕವಾದ ಮಾತುಗಳಿಂದ ಅವನು ಖಂಡಿತವಾಗಿ ಸಾಕ್ಷಿ ನುಡಿದು ವಕ್ರ ಬುದ್ಧಿಯುಲ್ಲ ಈ ಸಂತತಿಯವರಿಂದ ತಪ್ಪಿಸಿಕೊಳ್ಳಿರಿ ಎಂದು ಅವರನ್ನು ಎಚ್ಚರಿಸಿದನು ಅವನ ಮಾತಿಗೆ ಒಪ್ಪಿಕೊಂಡವರು ಸ್ನಾನ ಮಾಡಿಸಿಕೊಂಡವರು ಆ ದಿವಸ ಸುಮಾರು ಮೂರು ಸಾವಿರ ಜನರು ಅವರಲ್ಲಿ ಸೇರಿದರು ಇವರು ಅಪ್ಪಸದ ಬೋಧನೆಯನ್ನು ಕೇಳಿದಳು ಸೌಧ ಅನು ರೊಟ್ಟಿ ಮರಿದಲು ಪ್ರಾರ್ಥನೆಗಳು ನಿರತರಾಗಿದ್ದರು ಇಲ್ಲಿ ಅಪ್ಪಸ ಪೇತ್ರನು ಪಂಚಶತಮ ದಿನದಲ್ಲಿ ಪ್ರಸಂಗ ಮಾಡುವಾಗ ಈ ಪ್ರಸಂಗ ಕೇಳಿದ ಜನರು ಕತೆ ಹಾಗಾದರೆ ನಾಡಿನ ಏನು ಮಾಡಬೇಕು ಅಲ್ಲಿ ಅಪ್ಪದ ಪೇತ್ರ ಡೈರೆಕ್ಟ್ ಹತ್ತೆ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿಳ್ಕೊಂಡು ಯೇಸು ಕ್ರಸ್ತನ ಮೇಲೆ ಇದನ್ನ ಮಾಡಿಸಿಕೊಳ್ಳಿರಿ ಪ್ರೇ ಇವತ್ತು ನಿಮಗೆ ಆ ದೇವರ ಕೃಪೆಯು ಆ ದೇವರ ಪ್ರೀತಿಯು ದೇವರ ಕರುಣೆಯು ನಿತ್ಯ ನರಕದ ಬೆಕ್ಕಿಂತ ರಕ್ಸ ಕೊಡಬೇಕಾದರೆ ಇಲ್ಲಿ ಪೇ ನೀವು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಸ್ ನಂಬಿಕೆ ಇಡುವುದು ಮಾತ್ರ ಅಲ್ಲ ನಂಬಿಕೆ ಇಟ್ಟುಕೊಂಡು ದೇವರ ವಾಕ್ಯಕ್ಕೆ ವಿಧರ ನೀರಿನಲ್ಲಿ ಮುಳುಗಿ ತೀರಿಸಿಕೊಳ್ಳುವುದಾದರೆ ಒಂದು ನೀರಿನಲ್ಲಿ ಮುಳುಗಿ ತೀರಿಸಿಕೊಂಡು ಅಪ್ಪಸಲ್ಲೂ ಕೊಡುವ ಬೋಧನೆಯಲ್ಲೂ ಪ್ರಾರ್ಥನೆಯಲ್ಲೂ ಸೌಧ ಅನಡು ಮುಂದಿರುತ್ತೆ ಅಂಥವರು ನಿತ್ಯನಾಗಿರಬೇಕೆಂದ ರಕ್ಷಣೆ ಪಡುತ್ತದೆ ಮತ್ತು ಪೇದ ತಾನೆ ಪ್ರೀಲಿ ನೋಡುತ್ತೇವೆ ಈ ಪೇದ ಪ್ರಸಂಗಿಯಲ್ಲಿಂದ ಮೂರು ಸಾವಿರ ಜನರು ಅದೇ ಗಲಿಗೆ ಅವರು ಯಶಸ್ಕೃತ ನಂಬಿದರು ನೀರಿನ ಮುಡಿಕೊಂಡು ಅವರು ಅಪ್ಪಸಲು ಕೋಲುವಂತಹ ಬೋಧನೆ ಕಲ್ಲದಲ್ಲೂ ಅವರ ಅನುಮತಿಯಲ್ಲೂ ಪ್ರಾರ್ಥನೆಯಲ್ಲಿ ಅವರು ಪ್ರೇ ನಿತ್ಯ ನರಕದ ಬೆಕ್ಕಿಂದ ರಕ್ಷಣೆ ಆಗದೆ ಇವತ್ತು ಪ್ರೇ ಈ ನಿತ್ಯ ನರಕದ ಬೆಕ್ಕಿಂದ ರಕ್ಷಣೆ ಕೊಡು ದೇವರ ಕೃಪೆ ಅದೇ ಕೃಪೆ ಬರೀ ನಂಬಿಕೊಳ್ಳುವುದು ನಮ್ಕೋಂತ ನೀವು ಮೊದಲು ದೇವಸ್ಕು ನಂಬಬೇಕು ಆತನನ್ನು ಅಂಗೀಕಾರ ಮಾಡಬೇಕು ಆತನ ಬೋಧ ಅಂಗೀಕಾರ ಮಾಡಿ ಮುಳುಗಿದ ಮುಳುಗಿದುಕೊಂಡು ಆತನ ಬೋಧನೆ ಕೊಡೋದಲ್ಲೂ ಪ್ರಾರ್ಥನೆಯಲ್ಲಿಯೂ ಸೌಧ ಅನು ರೊಟ್ಟಿ ಕಡೆ ತನ ನಿರ್ತದೆ ಆ ದೇವರ ಕೃಪೆಯು ನಿಮಗೆ ನಿಮಗೆ ರಕ್ಷಣೆಯನ್ನು ಕೊಡುತ್ತದೆ ಈಗ ಎರಡನೇ ಆಶೀರ್ವ ನೋಡ್ತೇವೆ ದೇವರ ಕೃಪೆಯು ಎಲ್ಲ ಆಶೀರ್ವಾದಗಳನ್ನು ನಿಮಗೆ ಕೊಡುತ್ತದೆ ನಾವು ನೋಡ್ತೇವೆ ಕೀರ್ತನೆ ಎಂಬತ್ನಾಲ್ಕು ಅದಲ್ಲಿ ಆನಂದನೇ ವಾಕ್ಯ ಯಹುವ ದೇವರು ಸೂರ್ಯನು ಗುರಾಣಿಯೂ ಆಗಿದನಲ್ಲ ಯಹುವನ ಕೃಪೆಯನ್ನು ಗಣವನ್ನು ಅನುಗ್ರಹಿಸೋನು ಸದ್ಭಕ್ತರಿಗೆ ಯಾವ ಶುಭವನ್ನು ದಯಪಾಲಿಸದೇ ಇದ್ದಾನು ಪ್ರೇಲಿ ಕೃಪೆ ಎಂಬ ಪದವನ್ನು ಆಶೀರ್ವದಿ ಕೊಳಿಕೆ ಮಾಡಿದೆ ಇಲ್ಲಿ ದಾವಿದ್ರೆ ದೇಹನು ಕೃಪೆಯನ್ನು ಘನವನ್ನು ಅನುಗ್ರಹಿಸು ಅದು ಸದ್ಭಕ್ತರಿಗೆ ಯಾವ ಶುಭ ಪಾಲಿಸದೆ ಇದ್ದು ಆಗುತ್ತೆ ಈ ಕೃಪೆ ಎಂಬ ಆಶೀರ್ವಾದ ಎಲ್ಲ ಥರದ ಆಶೀರ್ವಾದವು ಎಲ್ಲ ಶುಭವು ನಿಮಗೆ ಸಿಗುವುದು ದೇವರ ಕೃಪೆಯಿಂದ ಆ ಕೃಪೆ ನಿಮಗೆ ಆಶೀರ್ವಾದ ಬೇಕಾದರೆ ಇಲ್ಲಿ ಬರೀ ನಂಬಿಕೆ ಇಡುವುದರ ಮುಖ ಸಿಗೋದಿಲ್ಲ ನೀವು ಮೊದಲು ನಂಬಿಕೆ ಇಡಬೇಕು ಮತ್ತು ಇಟ್ಟುಕೊಂಡು ದೇವರ ದೃಷ್ಟಿಯಲ್ಲಿ ಸದ್ಭಕ್ತರಾಗಿ ಜೀವಿಸಿದರೆ ಆ ದೇವರ ಕೃಪೆ ನಿಮಗೆ ಎಲ್ಲ ಆಶೀರ್ವಾದಗಳನ್ನು ಕೊಡುತ್ತದೆ ಎಂಬುದಾಗಿ ದಾಖಲಾಡ್ತಾನೆ ಹಾಗಾದರೆ ಈ ಕೃಪೆ ಎಂಬ ದೇವರ ಆಶೀರ್ವಾದ ಎಂದು ಏನು ಮಾಡಬೇಕು ಎಂಬುದಾಗಿ ನಾವು ಕೆಲವು ವಾಕ್ಯಗಳನ್ನು ನೋಡೋ ಧರ್ಮಸಂಕರಣ ಪುಸ್ತಕದಲ್ಲಿ ಇಪ್ಪತ್ತೆಂಟನೇ ಆದ್ಯದಲ್ಲಿ ಒಂದು ಮತ್ತು ಎರಡನೇ ವಾಕ್ಯ ನೀವು ನಿಮ್ಮ ದೇವರಾದ ಯೋಹನ ಮಾತನು ಸರ್ದೆಯಿಂದ ಕೇಳಿ ನಾನೀಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನ ಭೂಮಿ ಮೇಲಿರುವ ಎಲ್ಲ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉಣ್ಣ ಸ್ಥಿತಿ ತರುವನು ನಿಮ್ಮ ದರ ಯೋಹನ ಮಾತು ಕೀ ಕೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವ ಪ್ರೇರೆ ಇಲ್ಲಿ ದೇವರು ಪ್ರೇರೇ ಅತಿ ಸ್ಪಷ್ಟತೆಯೇ ಈ ದೇವರು ಕೃಪೆ ಈ ಆಶೀರ್ವಾದ ಕೃಪೆ ನಿಮಗೆ ಸಿಗಬೇಕಾದರೆ ಬರೀ ನೀವು ನಂಬಿಕಿಟ್ಟರೆ ಆಗುದ ಮೊದಲು ಯೇಸು ಕ್ರಿಸ್ತನನ್ನು ನೀವು ನಂಬುವವರಾಗಬೇಕು ಮತ್ತು ಆ ನಂಬಿಕೆಯಿಂದ ದೇವರು ಕೊಟ್ಟ ಎಲ್ಲ ಆಜ್ಞೆಗಳನ್ನು ಏಸುಕ್ರಿಸ್ತ ಕೊಟ್ಟ ಎಲ್ಲ ಬೋಧನೆಗಳನ್ನು ಕೈಕೊಂಡು ನಡೆಯುವುದಾದರೆ ಆ ದೇವರ ಕೃಪೆ ನಿಮಗೆ ಎಲ್ಲ ಶುಭಗಳನ್ನು ಕೊಡುತ್ತದೆ ಎಂಬುದಾಗಿ ಇಲ್ಲಿ ಹೇಳುತ್ತೆ ಪ್ರತಿ ಅನೇಕರು ಈ ಕೃಪೆಯ ತಪ್ಪಾರ್ಥ ಮಾಡಿಕೊಳ್ಳುತ್ತಾರೆ ಹೌದು ಕೃಪೆ ನಮಗೆ ಆಸೆ ಬರೀ ನಂಬಿಕೆ ಇಡುತ್ತಾರೆ ಪ್ರತಿಯೊಬ್ಬ ದೇವರ ಅನೇಕರು ಈ ಸದ್ ನೋಡುವರು ಅನೇಕರು ಅನೇಕ ವರ್ಷಗಳಿಂದ ಯಶುವನು ನಂಬಿದ್ದೀರಿ ಆದರೆ ಎಷ್ಟೋ ತನಕ ನಿಮ್ಮ ಜೀವನಕ್ಕೆ ಉದ್ಧಾರವಾಗಲಿಲ್ಲ ಆಶೀರ್ವಾದ ನಿಮಗೆ ಸಿಗಲಿಲ್ಲ ನಿಮ್ಮ ಪ್ರಾರ್ಥನೆ ಉತ್ತರ ನೀವು ಹೊಂದಿಕೊಟ್ಟಿಲ್ಲ ಸಾಲದ ಆಗಿಲ್ಲ ನಮಗೆ ಅನೇಕರು ನಿರಾಸರಾಗಿದ್ದಾರೆ ದೇವರ ಆತ್ಮತಾನೆ ನೀವು ಕೃಪೆಯನ್ನು ತಪ್ಪು ಅರ್ಥ ಮಾಡಿಕೊಳ್ಳಪ್ಪ ಕೃಪೆ ಎಂದರೆ ದೇವರ ಅಪಾರವಾದ ಆತನ ಪ್ರೀತಿ ಅಪಾರವಾದ ಆತನ ಕರುಣೆ ಆತ ಅಪಾರವಾದ ಸಹಣೆ ಆ ದೀರ್ಘ ತಾಳ್ಮೆ ಆಗಿದೆ ಕೃಪೆ ಎಂದರೆ ದೇವರ ಆಗದ ಮೇಲೆ ಆಶೀರ್ವಾದವಾಗಿದೆ ಕೃಪೆ ಎಂದರೆ ಆತನ ಪವಿತ್ರಾತ್ಮವಾಗಿದೆ ಪವಿತ್ರಾತ್ಮ ವರಗಳು ಅಥವಾ ಅಭಿಷ ಈ ಕೃಪೆಯ ಪ್ರೇರೆ ಬರೀ ನಂಬಿಕೆ ಇಡುವುದರ ಮುಖ ಸಿಗುವುದಿಲ್ಲ ಈ ಆಶೆಯನ್ನು ಕರ್ಪದ ಬೇಕಾದರೆ ನೀವು ನಂಬಬೇಕು ಮತ್ತು ದೇವರು ಕೊಟ್ಟ ಆಚನೆಗಳನ್ನು ಯಶಸ್ಸು ಎಲ್ಲ ಉಪ್ಪತ್ತನ್ನು ಕೈಕೊಂಡು ನಡುವುದಾದರೆ ಮಾತ್ರವೇ ಕೃಪೆಯು ನಿಮ್ಮನ್ನು ಎಲ್ಲ ಆಶೆ ಒಂದೇ ಮಾಡುತ್ತದೆ ಆಗದೆ ಪ್ರೇರೆ ಈ ದಿನ ಪ್ರೇರೆ ದೇವರು ನಿಮ್ಮನ್ನು ಆಶೆ ಮಾಡಲಿಕ್ಕೆ ಭವಿಸ್ತಾನೆ ಆದರೆ ಆಶೆ ಈ ದಿನ ಪ್ರೇರೆ ಪ್ರತಿಯೊಂದು ದೇವರ ಆಜ್ಞೆಯನ್ನು ಹುಡುಕಿ ಹುಡುಕಿ ಓದಿ ಪ್ರೈಬಲ್ ಅಲ್ಲೇ ಹೊಸ ದಿನಾಳು ಓದಿರಿ ಈ ಧ್ಯಾನ ಮಾಡಿರಿ ಅದು ಯಾವುದೇ ಆಜ್ಞೆಗಳು ಉಂಟು ಎಂಬುದಾಗಿ ಗಮನಕ್ಕೆ ತೆಗೆದುಕೊಂಡು ಅದು ವಿಧೇರಾಗಿ ಈ ವಿ ಬಂದು ಕೆಲ ಸಂದೇಶ ಕೇಳಿ ಆ ಆಜ್ಞೆ ವಿಧಿರ್ ಹಾಕಿರಿ ದೇವರು ನಿಮ್ಮನ್ನು ಎಲ್ಲಾ ರೀತಿಯ ಆಶೀರ್ವಾದ ದೇವರ ಕಪ್ಪೆ ಸಹಾಯ ಮಾಡ್ತದೆ ಎಂಬುದಾಗಿ ದೇವರತ್ಮ ಆಗಿದ್ದಾನೆ ಇನ್ನೊಂದು ದೃಷ್ಟ ನೋಡ್ತಾ ಇರ್ತಾರೆ ಧರ್ಮ ಪುಸ್ತಕ ಮೂವತ್ತನೇ ಆದ್ಯದಲ್ಲಿ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ವಾಕ್ಯ ನಾನು ಜೀವನ ಮರಣಗಳನ್ನು ಆಶೀರ್ವದ ಸಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ ಇದೇ ಭೂಮಿಯ ಆಕಾಶಗಳು ಸಾಕ್ಷಿಗಳಾಗಿರಲಿ ಆದ್ದರಿಂದ ನೀವು ನಿಮ್ಮ ಸಂತತಿಯವರು ಬದುಕಿಕೊಳ್ಳುವಂತೆ ಜೀವವನ್ನೇ ಆದುಕೊಳ್ಳಿರಿ ನಿಮ್ಮ ದೇಹದ ಯಹೋನನ್ನು ಪ್ರೀತಿಸಿ ಆತನ ಮತಿಗೆ ಮಾತಿಗೆ ವಿಧನಾಗಿರಿ ಆತನನ್ನು ಹೊಂದಿಕೊಂಡೇ ಇರಿ ಯಹೋನ್ ನಿಮ್ಮ ಪಿತ್ರಗಳಾದ ಅಬ್ರಾಂ ಇಸಾಕ್ ಯಾಕೊಬ್ಬರಿಗೆ ರಮನ ಮಾಡಿಕೊಟ್ಟ ದೇಶದಲ್ಲಿ ನೀವು ಬದುಕಿಕೊಳ್ಳುವುದಕ್ಕೂ ಬಹುಕಲ ಇರುವುದಕ್ಕೂ ಆತನೇ ಆಧಾರ ಇಲ್ಲಿ ದೇವರು ಪುನಃ ತಲುಪಿದರೆ ದೇವರು ಈ ಭೂಮಿ ಮತ್ತು ಆಕಾಶವನ್ನು ಸಾಕ್ಷಿಗಿಟ್ಟಿದ್ದಾನೆ ಯಾರು ದೇವರ ವಾಕ್ಯ ವಿತರಾಗುತ್ತಾರೋ ಈ ಭೂಮಿ ಮತ್ತು ಆಕಾಶ ನಿಮ್ಮ ಪರವಾಗಿ ದೇವರ ಸಾಕ್ಷಿ ಕೊಡುವಾಗ ದೇವರು ವಾಗ್ದಾನ ಆಶೀರ್ವಾದ ನಿಮಗೆ ಬಂದೇ ಬರುತ್ತವೆ ಅದಕ್ಕೆ ಇಲ್ಲಿ ದೇವರು ಇರ್ತಾನೆ ನೀವು ಇವತ್ತು ಈ ಕೃಪೆ ಎಂಬ ನೀವು ವಿಧೇಯತ ಮಾರ್ಗವನ್ನು ಅನುಸರಿಸಿದ್ರೆ ಮಾತ್ರವೇ ಈ ಕೃಪೆ ನಿಮಗೆ ಆಶೀರ್ವಾದ ತರುತ್ತದೆ ನಿಮ್ಮ ಕೃಪೆ ಉಂಟು ಎಂಬುದಾಗಿ ಬರೀ ನಂಬಿಕೆ ಇಟ್ಟುಕೊಂಡು ದೇವರ ವಾಕ್ಯಕ್ಕೆ ಅವಧಿಯ ಹೋಗಿದರೆ ನಿಮಗೆ ಪ್ರರೇ ಆಶೀರ್ವಾದ ಬರುವುದಿಲ್ಲ ಬರೀ ಯಾರು ಬೀದಿಯರು ಆಗ್ತಾರೋ ಅವರಿಗೆ ಆಶೀರ್ವಾದ ಬರ್ತದೆ ಅವರು ಅವರು ಯಾವರಾಗ್ತಾರೋ ಅವರಿಗೆ ಎಲ್ಲ ಕಷ್ಟಗಳು ಬರ್ತವೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ದೇವರ ಆತ್ಮ ಇರ್ತಾನೆ ಇವತ್ತು ಈ ಕೃಪೆಯು ನಿಮಗೆ ಎಲ್ಲ ಆಶೀರ್ವಾದ ಕೊಡಬೇಕಾದ್ರೆ ಇವತ್ತು ನೀವು ಒಂದು ನಿರ್ಧಾರ ಮಾಡಬೇಕು ನಿಮಗೆ ಆಶೀರ್ವಾದ ಬರಬೇಕಾ ಯೇಸು ಕೃಷ್ಣ ಕೃಪೆ ನಿಮ್ಗೆ ಆಶೀರ್ವತ್ತದೆ ಬರೀ ನಂಬಿಕ ಮುಖಾಂತರ ನಂಬಿಕೊಟ್ಟಿಗೆ ವಿಧಿಯರಾಗಿರಿ ಆಗ ಆಶೀರ್ವಾದ ನಿಮಗೆ ಬರ್ತದೆ ಪ್ರೇ ಹೊಸ ಇನ್ನು ಇದರ ದರ್ಶನ ನೋಡೋ ಪ್ರೇ ಎ ಪತ್ರಿಕೆ ಒಂದನೇ ಆದ್ಯದಲ್ಲಿ ಮೂರು ಮತ್ತು ನಾಲ್ಕನೇ ವಾಕ್ಯ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯು ಆಗಿರುವ ನಿಮಗೆ ಸ್ತೋತ್ರ ಆದ ಪರಲೋಕದಲ್ಲಿನ ಸಕಲ ಆತ್ಮೀಯವರೆ ನಮಗೆ ಕ್ರಿಸ್ತ ಯೇಸಿನಲ್ಲಿ ಅನುಗ್ರಹಿಸಿದ್ದಾನೆ ಏಕೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆ ಸನ್ನಿಧಿಯಲ್ಲಿ ಪರಿಸಿದ್ದವರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ತು ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು ಪ್ರೀತಿ ನೋಡ್ತೇವೆ ಅಪ್ಪದ ಪೌಲು ಅಂತಾನೆ ಪರಲೋಕದಲ್ಲಿ ತಂದೆ ದೇವರು ಸ್ತೋತ್ರವಾಗಲಿ ಅದು ಪೌಲು ಸಕಲ ಆತ್ಮೀಯವರ ಯೇಸು ಕ್ರಿಸ್ತನ ಮುಖಾಂತರ ಎಲ್ಲ ಧರ್ಮೋಪಸ್ಕಾರ ಪುಸ್ತಕದಲ್ಲಿ ಇಪ್ಪತ್ತೆಂಟನೇ ಆದ್ಯದಲ್ಲಿ ಮೂರನೇ ವಾಕ್ಯದಿಂದ ಹದಿನಾಲ್ಕನೇ ವಾಕ್ಯದಲ್ಲಿ ಎಲ್ಲ ಆಶೀರ್ವಾದಗಳನ್ನು ಅಷ್ಟೇ ಎಲ್ಲ ಆತ್ಮೀಯ ಆಶೀರ್ವಾದಗಳನ್ನು ಯೇಸು ಕ್ರಿಸ್ತ ಮಗ ಅನುಗ್ರಹಿಸ್ತೇನೆ ಅಪಸ್ಪಾಲ್ತಾನೆ ಈ ಆಶೀರ್ವಾದಗಳು ರಲ್ಲಿ ಬರೆಯಲ್ಲ ಮೂರನೇ ವಾಕ್ಯ ಬರೀನು ಆರೈಕೆ ಮಾಡುವುದಾದರೆ ಬರೀ ನಂಬುವುದರ ಆಶೀರ್ವಾದ ಸಿಗುವುದಿಲ್ಲ ಈ ನಂಬಿಕೆಯಿಂದ ಪ್ರೇರೆ ಇಲ್ಲಿ ನಾಲ್ಕನೇ ವಾಕ್ಯದಿಂದ ಅಪಸ್ಪಾಲು ಬರ್ತೇನೆ ಈ ಆಶೀರ್ವಾದದ ಮಕ್ಕಳು ಹೊಂದಬೇಕಾದ್ರೆ ನೀವು ಆತನ ದೃಷ್ಟಿಯಲ್ಲಿ ಪೌರದರು ದೋಷ ಆಗಬೇಕೆಂಬುದು ದೇವರ ಜಗದು ನಿಮ್ಮನ್ನು ಆರಿಸಿಕೊಂಡಿದ್ದೆ ಅಂತ ಅರ್ಥವಾಗ್ತದೆ ದೇವರು ಕೊಡೋದೇ ಕೃಪೆ ಎಂಬ ಆಶೀರ್ವದ ಎಲ್ಲ ಶುಭ ಗುಲಿಮೆ ಪ್ರಾಪ್ತವಾಗಬೇಕಾ ಯಶಸ್ಕರ ನಂಬಿಕೆ ಹಿಡಿದು ಮಾತ್ರ ಅಲ್ಲ ಮೊದಲು ನಂಬಬೇಕು ಯಶುಕ್ರಿಸ್ತರನ್ನು ದೇವರ ವಾಕ್ಯ ಸತ್ಯ ನಂಬಬೇಕು ಅದು ನಂಬಿಕೆಯಿಂದ ಯೇಸು ಎಲ್ಲ ಬೋಧಕರನ್ನು ಅಂಗೀಕಾರ ಮಾಡಿ ಆ ಪ್ರತಿಯೊಂದು ಬೋಧಗಳನ್ನು ಮರೆತು ಹೋಗದೆ ಅದನ್ನು ಕೈಕೊಂಡು ನಡೆದು ದೇವರ ಜೊತೆ ಪರಿಶುದ್ಧರು ದೋಸ ದೋಸ್ತರು ಕಾಣ್ಕೊಡುತ್ತಾರೆ ಈ ದೇವರ ಕೃಪೆಯು ಯೇಸು ಮುಖ ಎಲ್ಲ ಆಸೀಗಳು ಶಾರೀರಿಕವಾದ ಆಶೀರ್ವದ ಭೌತಿಕ ಆಶೀರ್ವದ ಕೌಟುಂಬಿಕ ಆಶೀವ ಎಲ್ಲ ಆಶೀರ್ವಾದರೆ ಆತ್ಮಿಕ ಆಶೀರ್ವಾದವನ್ನು ಅನುಗ್ರಹ ಮಾಡುವವನು ಆಗಿದ್ದಾನೆ ಇನ್ನು ವಾಕ್ಯ ನಾವು ನೋಡುತ್ತೇವೆ ಯಾಕೋ ಪತ್ರಿಕೆ ಒಂದನೇ ವಾಕ್ಯ ಆದರೆ ಬಿಡುಗಡೆಂಟು ಮಾಡುವ ಸರ್ವೋತ್ತಮ ಭ್ರಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ ಇನ್ನು ನೋಡುತ್ತಲೇ ಇರುವವನು ವಾಕ್ಯನ ಕೇಳಿ ಮರೆತು ಹೋಗುವನಾಗಿರದೆ ಅದರ ಪ್ರಕಾರ ನಡೆಯುವನಾಗಿದ್ದು ತನ್ನ ನಡತೆಯಿಂದ ಧನ್ಯನಾಗುವನು ಇಲ್ಲಿ ಪುನಃ ಇದೆ ಇದ್ರೆ ಈ ಕೃಪೆ ಎಂಬ ಆಸೆ ಕಲಬೇಕಾದ್ರೆ ಇಲ್ಲಿ ಯಾಕೋ ಬರ್ತಾನೆ ನೀವು ಆತನ ವಾಕ ಬರೀ ಕೇಳುವವರೇ ಆಗಿರದೆ ಏನು ಈ ಟಿ ವಿ ಮಾಧ್ಯಮ ಕೇಳುತ್ತೀರೋ ಆವಾಗ ಕೇಳಿ ಮರೆತು ಬಿಡದೆ ಅದು ಇನ್ನೂ ನೀವು ಲಕ್ಷ ಕೊಟ್ಟು ಇನ್ನೂ ಅದನ್ನು ಧ್ಯಾನ ಮಾಡಿಕೊಂಡು ಆ ಎಲ್ಲ ವಾಕ್ಯಗಳನ್ನು ಕೈಗೊಂಡು ನಡೆಯುತ್ತಾರೆ ನಿಮ್ಮ ನಡೀತಲು ಧನನಾಗುತ್ತೀರಿ ಅದರ ಕೃಪೆ ಎಂಬ ಆಶೀರ್ವಾದ ಹೊಂದಿಕೊಳ್ಳುತ್ತೀರಿ ಹಾಗಿದರೆ ದೇವರ ಕೃಪೆ ಎಲ್ಲ ವಿಧ ಆಸೀರ್ವ ನಿಮಗೆ ಕೊಡುತ್ತದೆ ಹೇಗೆಂದರೆ ನೀವು ಯಶ್ಕೃಷ್ಣ ನಂಬಿಕೆ ಇಡಬೇಕು ಆತ ಬೋಧನೆಗಳನ್ನು ಅಂಗೀಕಾರ ಮಾಡಿ ಆ ಎಲ್ಲ ಬೋಧನೆಗಳನ್ನು ಅದನ್ನು ಆರೋಗ್ಯ ಕೈಗೊಂಡು ದೇವರ ಕೃಪೆ ಎಲ್ಲ ಸಬ್ಬುಗಳು ನಿಮಗೆ ತರುತ್ತದೆ ಎಂಬುದಾಗಿ ನೀವು ನೋಡುತ್ತೇವೆ ಮೂರನೇ ನೋಡುತ್ತೇವೆ ಪ್ರಾರ್ಥ ಕೃಪೆಯು ನಿಮಗೆ ನೀತಿವಂತನೆಂದು ನಿರ್ಣಯಿಸುತ್ತದೆ ರೋಮಾಪುರದ ಪತ್ರಿಕೆ ಮೂರನೇ ಆದ್ಯದಲ್ಲಿ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ವಾಕ್ಯ ಅವರು ನೀತಿವಂತನೆಂದು ನಿರ್ಣಯ ಹೊಂದುವುದು ದೇವರ ವಿಚಿತಾರ್ಥವಾದ ಕೃಪೆಯಿಂದಲೇ ಕ್ರಿಸ್ತ ಯೇಶುವಿನಿಂದಾದ ಪಾಪ ವಿಮೋಚನೆ ಮೂಲಕವಾಗಿ ಆಗುವುದು ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು ಅಪ್ಪಸ್ ಯೇಸುಕ್ರಿಸ್ತನಲ್ಲಿ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರ ಮುಖಾಂತರವಾಗಿ ಪ್ರೇ ಆದ ಕೃಪೆಯಿಂದ ಹಿಮ್ಮದೊಂದು ಇದ್ದೀರಿ ಮಧ್ಯ ಅಪ್ಪಸ್ ಮಾಡಿ ಹಾಗಾದ್ರೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರ ಮುಖಾಂತರವಾಗಿ ನೀತವಾದ ನಿನ್ನೆ ಒಂದು ಅದು ಹೇಗೆಂದರೆ ಬರೀ ನಂಬಿಕೆ ಇಟ್ಟುಕೊಂಡು ನಿಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುತ್ತಾರೆ ಪಾಪಗಳ ಅರಿಕೆ ಮಾಡುವುದರೆ ಮಾತ್ರವೇ ಆ ಯೇಸು ರಕ್ತ ಎಂಬ ಕೃಪೆಯಲ್ಲಿ ಕೃಪೆಂದರೆ ಯೇಸು ಕ್ರಿಸ್ತನು ನಿಮ್ಮ ಪಾಪಗಳನ್ನು ಸಮಯವನ್ನು ಕೊಡೋದಕ್ಕೋಸ್ಕರವೇ ನಿಮ್ಮ ಪಾಪಗಳಿಂದ ನಿಮ್ಮನ್ನು ವಿಮೋಚನೆ ಮಾಡೋದಕ್ಕೋಸ್ಕರವಾಗಿ ನಿಮ್ಮ ಪಾಪ ಪರಿಹಾರಕ್ಕೋಸ್ಕರವೇ ಯೇಸು ಕ್ರಿಸ್ತನು ಕಲುವರಿ ಕ್ರೂಸಲ್ಲಿ ರಕ್ತವನ್ನು ಸುಡಿದರೆ ಆ ರಕ್ತಕ್ಕೆ ಇಲ್ಲಿ ಕೃಪೆಯ ಈ ರಕ್ತವು ನಿಮ್ಮ ಮೇಲೆ ನೀವು ಪ್ರೋರ್ಸಿಕೊಂಡರೆ ಮಾತ್ರವೇ ಆಕ್ತ ನಿಮ್ಮ ನೀತಿವಂತರ ನಿರ್ಣಯ ಆಗಿದೆ ಈ ನೀತಿವಂತರ ನಿರ್ಣಯ ಹೊಂದೇ ಬೇಕಾಗಿದೆ ನೀವು ಬರೀ ಯೇಸು ಕ್ರಿಸ್ತ ನಂಬಿಕೆ ಇಟ್ಟರೆ ಅಲ್ಲ ನಂಬಿಕೆ ಇಟ್ಟುಕೊಂಡು ನಿಮ್ಮೆಲ್ಲ ಪಾಪಗಳನ್ನು ಆತನ ಹತ್ತಿರ ಒಪ್ಪಿಕೊಂಡು ಅರಿಕೆ ಮಾಡುವುದಾದರೆ ಆಗ ಎಷ್ಟು ರಕ್ತವು ನಿಮ್ಮೆಲ್ಲ ಪಾಪವನ್ನು ತಿಳಿದು ನಿಮ್ಮನ್ನು ನೀತಿ ನೆಲೆಸುತ್ತೆ ಒಂದು ವೇಳೆ ಪ್ರೇರೆ ಬರೀ ಪ್ರೇರಿ ಅನೇಕರು ಪ್ರೇರೇ ಎಸ್ಗ ನಂಬಿಕೊಡುತ್ತಾರೆ ಅದೇ ಪಾಪಗಳು ಒಪ್ಪಿಕೊಳ್ಳಲು ನಿಮಿತ್ತವಾಗಿ ದೇವರ ಕೃಪೆ ನಿಮ್ಮನು ನೀತಿವಂತ ನಿರ್ಣಯಿಸಲಿಕ್ಕೆ ಅದು ಅಡ್ಡಿಯಾಗ್ತದೆ ದೇವರ ಕೃಪೆಯು ನಿಮ್ಮನು ದೇವರ ಮುಂದೆ ನೀತಿವಂತ ನಿರ್ಣಯ ಮಾಡಬೇಕಾದರೆ ನಿಮ್ಮಪ್ಪ ಒಪ್ಪಿಕೊಳ್ಳುವುದು ಅರಿಕೆ ಮಾಡುವುದು ಬಿಟ್ಟು ಬಿಡುವುದು ಅತಿ ಅಗ್ಯತೆ ಎಂಬುದಾಗಿ ಬರೆದರೆ ನಾವು ಇನ್ನೊಂದು ವಾಕ್ಯ ನೋಡ್ತೇವೆ ಧರ್ಮಸಂಕಾರ ಪುಸ್ತಕದಲ್ಲಿ ಇಪ್ಪತ್ತೆಂಟನೇ ಆದ್ಯದಲ್ಲಿ ಹದಿಮೂರನೇ ವಾಕ್ಯ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು ಅವನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕೌರನ್ನು ದೊರೆಯುವುದು ದೇವರ ಕೃಪೆಯು ನಿಮ್ಮನ್ನು ದೇವರ ಮುಂದೆ ನೀತು ನಿರ್ಣಯ ಮಾಡ ಆಗಬೇಕಾದ್ರೆ ಇಲ್ಲಿ ಸೋಲ್ ಮಾಡ್ತೇನೆ ನಿಮ್ಮ ಪಾಪಗಳು ಮುಚ್ಚಿಕೊಳ್ಳುವುದಾದರೆ ನೀವು ನೀತಿವಂತಾಗುದಿಲ್ಲ ನಿಮ್ಮ ಪಾಪಗಳು ಒಪ್ಪಿಕೊಂಡು ಅರಿಕೆ ಮಾಡಿ ಅದು ಬಿಟ್ಟು ಬಿಡುವುದಾದರೆ ಯೇಶು ಕೃಷ್ಣ ಕೃಪೆಯು ನಿಮ್ಮನ್ನು ನೀತಿವಂತಂದು ನಿರ್ಣಯಿಸುತ್ತದೆ ಎಂಬುದಾಗಿ ಈ ವಾಕ್ಯ ನೋಡುತ್ತೇವೆ ಇನ್ನೊಂದು ಎಕ್ಸಾಂಪಲ್ ಹೊಸ ನಂಬ ನೋಡ್ರೆ ಒಂದನೇ ಏಳು ಪತ್ರಿಕೆ ಒಂದನೇ ಆದ್ಯದಲ್ಲಿ ಒಂಬತ್ತನೇ ವಾಕ್ಯ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಅದು ನಂಬಿಗಸ್ತನು ನೀತಿವಂತನು ಆಗಿರೋದ್ರಿಂದ ನಮ್ಮ ಪಾಪಗಳನ್ನು ಸಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು ಪ್ರೀ ಅಪ್ಪ ದೇವನು ಹೇಳ್ತಾನೆ ದೇವರ ಕೃಪೆಯು ನಿಮ್ಮನ್ನು ದೇವರಷ್ಟು ನೀತಿಯನ್ನು ಮಾಡಬೇಕಾದ್ರೆ ಇಲ್ಲಿ ಬರೀ ನಂಬಿ ಮಾತ್ರಲ್ಲ ಮಾತ್ರ ಅಲ್ಲ ಯೇಸು ಕೃಷ್ಣನನ್ನು ನಂಬುವವರಾಗಬೇಕು ಹೌದು ನಿಮ್ಮ ಪಾಪಗಳಿಗೋಸ್ಕರ ನಿಮ್ಮ ಪಾಪ ಪರಿಹಾರಕ್ಕೋಸ್ಕರ ಪಾಪದನ್ನ ಬಿಡುಗಡೆ ಮಾಡೋದಕ್ಕೋಸ್ಕರ ಯೇಸು ಕೃಷ್ಣನು ಎರಡು ಸಾವಿರದ ಇಪ್ಪತ್ತೊಂದು ವರ್ಷ ಮೊದಲು ಈ ಬೂಳಕ್ಕೆ ಬಂದು ಕಲಬರಿ ನಿಮ್ಮೆಲ್ಲಾ ಪಾಪಗಳನ್ನು ಎಲ್ಲಾ ಸಾಲು ಒತ್ತುಕೊಂಡಿದ್ದಾನೆ ಮತ್ತು ನಿಮ್ಮ ಪಾಪ ಪರಿಹಾರಕ್ಕೋಸ್ಕರ ರಕ್ತವನ್ನು ಕೊಟ್ಟಿದ್ದಾನೆ ಅದು ಸತ್ತು ಇದ್ದಾನೆ ಮತ್ತು ಜೀವದ ಎದ್ದುಕೊಂಡು ಪರಲೋಕಿ ಕುಳಿತುಕೊಂಡು ಇವತ್ತು ನಿಮಗೆ ಅವುಗಳ ನಿಮ್ಗೆ ಪ್ರಾರ್ಥನೆ ಮಾಡಿ ವಿಜಯ ಈ ಸತ್ಯವನ್ನು ನಂಬಿಕೊಂಡು ನಿಮ್ಮ ಪ್ರತಿಯೊಂದು ಪಾಪಗಳನ್ನು ಒಪ್ಪಿಕೊಳ್ಳಬಹುದು ನಾನು ಪಾಪಿ ಎಂದು ಒಪ್ಪಿಕೊಳ್ಳುವುದಾದರೆ ಮಾತ್ರವೇ ರಕ್ತ ನಿಮ್ಮನ್ನು ನೀತಿವಂತನಾಗಿ ನಿರ್ಣಯಿಸಿದ ಒಂದು ವೇಳೆ ನಿಮ್ಮ ಪಾಂಡಪ್ಪವನ್ನು ಒಪ್ಪಿಕೊಳ್ಳದೆ ನೀವು ನೀತಿ ನಿರ್ಣಯಿಸೋದಿಲ್ಲ ಇನ್ನೊಂದು ಎಕ್ಸಾಂಪಲ್ ನೋಡಿದ್ರೆ ಅಂದರೆ ಲೂಕನ್ನು ಬರಸುವಾರ್ತೆ ಹದಿನೆಂಟನೇ ಆದ್ಯದಲ್ಲಿ ಒಂಬತ್ತರಿಂದ ಹದಿಮೂರು ವಾಕ್ಯ ಇದಲ್ಲದೆ ತಾವೇ ನೀತಿವಂತನೆಂದು ತಮ್ಮಲ್ಲೇ ಭರವಸೆ ಇಟ್ಟುಕೊಂಡು ಉಳಿದವರು ಉದಾಸೀನ ಮಾಡುವಂಥ ಕೆಲವರಿಗೆ ಒಂದು ಸಾಮ್ಯನ್ನು ಹೇಳಿದನು ಅದರಿಂದರೆ ಪ್ರಾರ್ಥನೆ ಮಾಡಬೇಕೆಂದು ಇಬ್ಬರು ಮನುಷ್ಯರು ದೇವಾಲಯಕ್ಕೆ ಹೋದರು ಒಬ್ಬನು ಪರಿಜಯನು ಒಬ್ಬನು ಸುಂಕದವನು ಪರಿಜಯನು ನಿಂತುಕೊಂಡು ಪ್ರಾರ್ಥಿಸುವಾಗ ಕಣ್ಣೊಳಗೆ ದೇವರೇ ಸುಳ್ಳುಕೊಳ್ಳುವವರು ಅನ್ಯಗಾರರು ಆಧಾರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ ಈ ಸುಂಕದವನಿದು ಅಲ್ಲ ಆದ್ದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ ವಾರ ಎರಡ ಉಪವಾಸ ಮಾಡುತ್ತೇನೆ ನಾನು ಸಂಪತ್ತು ಎಲ್ಲಾದ್ರಲ್ಲೂ ಹತ್ತೊಂದು ಪಾಲು ಕೊಡುತ್ತೇನೆ ಅಂದುಕೊಂಡನು ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣಿತ್ತಿ ನೋಡೋದಕ್ಕೂ ಮನಸ್ಸಿಲ್ಲದೆ ಎದನ್ನು ಬಡಕೊಳ್ಳುತ್ತಾ ದೇವರೇ ಪಾಪ ಕರುಣಿಸು ಅಂದನು ಈ ನೀತಿ ಬಂತೆಂದು ನಿರ್ಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು ಆ ಪರಿಜಯನು ಅಂಥವನಿಗೆ ಹೋಗಲಿಲ್ಲ ಎಂದು ನಿಮಗೆ ಹೇಳುತ್ತೇನೆ ಪ್ರೇ ನೋಡ್ತೇವೆ ಇಲ್ಲಿ ಆ ಪರಿಜಯನು ಪ್ರಿಯೇ ತಾನೇ ನೀತಿ ಮತ್ತೆ ಕೊಂಡು ತನ್ನಲ್ಲೇ ಇಟ್ಟುಕೊಂಡು ಆ ಒಂದು ಸುಂಕದವನ ತಪ್ಪು ಹುಡುಕಿದ್ದನು ಆದರೆ ಇಲ್ಲಿ ನೋಡ್ತೇವೆ ಪ್ರೇರೇ ಆ ಸುಂಕದವನು ತನ್ನ ಪಾಪವನ್ನು ಒಪ್ಪಿಕೊಂಡು ಪಾಪನ ಕರುಣಿಸು ಎಂದು ತನ್ನ ಪಾಪ ಒಪ್ಪಿಕೊಳ್ಳುವಾಗ ದೇವರ ದೃಷ್ಟಿಯಲ್ಲಿ ಆ ಸುಂಕದ ನೀತಿವಂತನಾಗಿ ನೀತವಂತನಾಗಿ ನಿರ್ಣಯ ಹಾಕಿ ಇವತ್ತು ನೀವು ಪರಿಜನ ಹಾಕಿಕೊಂಡು ನೀವೇ ನೀತಿವಂತರು ನೀವೇ ಪರಿಶುದ್ಧರು ನಿಮ್ಮ ಒಳ್ಳೆಯ ಮೇಲೆ ಬಳಸಿಟ್ಟುಕೊಂಡು ಇನ್ನುವ ತಪ್ಪುಗಳು ಹುಡುಕುವುದಾದರೆ ನೀವು ನೀತಿವಂತ ನಿರ್ಣಯಿಸ್ತಿಲ್ಲ ಆ ಪ್ರೇವರ ಕೃಪೆಯು ಬರ ನಂಬಿಕೊಡೋದ ಮುಖಾಂತರ ನಿತ್ಯ ನೀವು ಈ ದೇವರ ಕೃಪೆಯು ನಿಮ್ಮನ್ನು ನೀತು ನಿಲ್ಲಿಸಬೇಕಾದ್ರೆ ಈಗ ಸುಂಕದವನು ಪ್ರೇರೆ ದೇವರ ಸನ್ನಿಧಾನ ಬರುವಾಗ ಅವನ ಮನಸ್ಸಾಕ್ಷಿಯು ಅಥವಾ ಸಂದೇಶ ಅವನಿಗೆ ಪಾಪದ ಅರುಂಟು ಮಾಡುವಾಗ ಅವನು ದೇವರ ಮೇಲೆ ಇಟ್ಟನು ಎಷ್ಟು ನಂಬಿಕೆ ಇಟ್ಟುಕೊಂಡು ಹೌದು ಯೇಸುವೆ ನಾನು ಪಾಪಿಯಾಗಿದ್ದೇನೆ ನನ್ನ ಪಾಪವನ್ನು ಕರುಣಿಸದಿಂದ ಇರುವಾಗ ಈಶ್ಕೃತ ರಕ್ತವು ಅವನ ಪಾಪವನ್ನು ತೊಳೆದು ಅವನ ನೀತಿವಂತನೇ ಆಗದೇ ಇವತ್ತು ದೇವರ ಆತ್ಮತಿನೇ ನೀವು ದೇವರದಷ್ಟು ನೀತಿಯನ್ನು ಮಾಡಬೇಕಾದರೆ ನೀವು ಪರಿಜನ ಆಗಿರದೆ ಸುಂಕದವನಾಗಿ ದೇವರ ಸನ್ನಿಧಾನಕ್ಕೆ ಬರುವಾಗ ದೇವರನ್ನ ಕೇಳುವಾಗ ಪ್ರಾರ್ಥನೆ ಮಾಡುವಾಗ ನಿಮ್ಮ ಮನಸಾಕ್ಷಿ ನಿಮಗೆ ನೀನು ಅಪರಾಧ ನಿಮಗೆ ತೀರ್ಪುಕೊಳ್ಳುವಾಗ ಕೂಡಲೇ ದೇವ ನನ್ನ ಈ ಪಾಪವನ್ನು ಒಪ್ಪಿಕೊಳ್ಳುತ್ತೇನೆ ಇನ್ನಾನ ಪಾಪನ ಪಾಪವನ್ನು ಅರಿಕೆ ಮಾಡ್ತೇನೆ ಇನ್ನು ಪಾಪದಿಂದ ಬಿಟ್ಟು ಬಿಡುತ್ತೆ ಮತ್ತೆ ನಿಮ್ಮ ಒಪ್ಪಿಕೊಳ್ಳುವುದಾದರೆ ಅರಿಕೆ ಮಾಡುವುದಾದರೆ ಮಾತ್ರವೇ ಇಷ್ಟು ರಕ್ತ ಎಂಬ ಕೃಪೆಯು ನಿಮ್ಮನ್ನು ತೊಳೆದು ದೇವರಲ್ಲಿ ದೇವರ ನಿಮ್ಮನ್ನು ನೀತವನ್ನು ನಿರ್ಣಯಿಸುತ್ತದೆ ನಾಲ್ಕನೇ ಕೃಪೆ ನೋಡ್ತೀವಿ ಕೃಪೆಯು ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಸಹಾಯ ಮಾಡುತ್ತದೆ ರೋಮಾ ಪದಕ್ಕೆ ಎಂಟನೇ ಆದ್ಯಲ್ಲಿ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ವಾಕ್ಯ ಹಾಗೆ ಪವಿತ್ರ ಸಹ ನಮ್ಮ ಆಸಕ್ತಿ ನೋಡಿ ಸಹಾಯ ಮಾಡುತ್ತಾನೆ ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕು ನಮಗೆ ಗೊತ್ತಿರುವುದರಿಂದ ಪವಿತ್ರಾತ್ಮ ತಾನೇ ಮಾತಿಲ್ಲದಂಥ ನರಳಾಟ ನಮಗೋಸರ ಬೇಡಿಕೊಳ್ಳುತ್ತಾನೆ ಆದರೆ ಹೃದಯಗಳನ್ನು ಶೋಧಿಸಿ ನೋಡುವ ಆತನಿಗೆ ಪವಿತ್ರಾತ್ಮನ ಮನೋಭಾವ ಏನದು ತಿಳಿದದೆ ಆತ್ಮನು ದೇವರನುಸಾರವಾಗಿ ದೇವರೋಸ್ಕರ ಬೇಡಿಕೊಂಡು ಆತನ ಬಳ್ಳ ಪ್ರೇರೆ ಇಲ್ಲಿ ನಾಕನ ಸಂಗೀತ ಇದೆ ಕೃಪೆ ಅಪ್ಪಸ್ತ ಅಪ್ಪಸ್ತರ ಪೇತರತೆ ಯಾರೂ ನಂಬಿಕೆ ಇಟ್ಟುಕೊಂಡು ಪ್ರೇ ಆ ಮೂರು ಸಾವಿರ ಜನರು ಅಪ್ಪಸ್ತ ಪೇತ್ರನ ಪ್ರಸಂಗ ಕೇಳಿಕೊಂಡು ಆ ಆ ಸಂತ ಆ ಹೋತನ ನಂಬಿಕೊಂಡು ದೇವರಿಗೆ ತಿರುಕೊಂಡು ನಿನ್ನೆ ಮುಳುಗಿ ದೀಕ್ಷಣಾ ಅಂತ ಅವರೆಲ್ಲರಿಗೂ ದೇವರು ಪವಿತ್ರಾತ್ಮ ದಾನವನ್ನು ಕೊಟ್ಟನು ಪ್ರೇ ಇವತ್ತು ಯಾರು ಎಷ್ಟು ನಂಬಿಕೆ ಇಡುತ್ತಾರೋ ಆತನ ಅಂಗೀಕಾರ ಮಾಡಿ ಮುಳುಗಿ ದೀಸ ದೀಷ್ಟು ಅವರೆಲ್ಲರಿಗೂ ಪ್ರೇರೇ ದೇವರು ಪವಿತ್ರಾತ್ಮ ಎಂಬ ತನ್ನ ಕೃಪೆಯ ಆತ್ಮನ್ನು ಕೊಡುತ್ತಾನೆ ಈ ಕೃಪೆಯ ಆತ್ಮನ ಪ್ರೇಮೆಗೆ ಪ್ರಾರ್ಥನೆ ಮಾಡುವುದಕ್ಕೆ ನಿಮಗೆ ಅನ್ಯ ಭಾಷೆಯವರನ್ನು ಕೊಡುತ್ತಾನೆ ಪ್ರತಿ ಅಪಸ್ ಬರ್ತಾನೆ ಅದು ಬುದ್ಧಿಲೂ ಪ್ರಾರ್ಥನೆ ಮಾಡಲೇಬೇಕು ಅದೇ ಬುದ್ಧಿಲಿನ ಎಷ್ಟು ಪ್ರಾರ್ಥನೆ ಮಾಡಿದ್ರೂ ಸಹ ನಿಮಗೆ ದೇವರ ಚಿತ್ತ ಪ್ರಕಾರ ಪ್ರಾರ್ಥನೆ ಮಾಡಲಿ ನಿಮಗೆ ಗೊತ್ತಿಲ್ಲದರಿಂದ ಅಪಸ್ ಬಾಳ್ತಾನೆ ದೇವರ ಆತ್ಮ ಕೊಟ್ಟ ಕೃಪೆ ಎಂಬ ಅನ್ಯ ಭಾಷೆಯವರನ್ನು ಉಪಯೋಗ ಪ್ರಾರ್ಥನೆ ಮಾಡುವಾಗ ಪವಿತ್ರ ಆತ್ಮನು ನಿಮ್ಮ ಮುಖಾಂತರ ದೇವರ ಹತ್ತಿರ ಪ್ರೇರೆ ದೇವರ ಚಿತ್ತದ ಪ್ರಕಾರ ಪ್ರಾರ್ಥನೆ ಮಾಡ್ತಾನೆ ನಿಮ್ಮ ಕುಟುಂಬಕ್ಕೂ ಸಹ ಪ್ರಾರ್ಥನೆ ಮಾಡ್ತಾನೆ ಆ ದೇವರ ಜನರಿಗೆ ಆ ಪ್ರಾರ್ಥನೆ ಪ್ರೇರೇ ದೇವರು ಕೇಳಿಕೊಂಡು ನಿಮ್ಮ ಪ್ರಾ ಈ ನಾಲ್ಕು ವಿಧದ ಕೃಪೆಗಳನ್ನು ಹೊಂದಿಕೊಳ್ಳಬೇಕಾದರೆ ನಂಬಿಕೆ ಆತನ ಅಂಗೀಕಾರ ಮಾಡಬೇಕು ಆತನ ಬೋಧನೆ ಸ್ವೀಕಾರ ಮಾಡಬೇಕು ನೀಡಲಿ ಮುಳುಗಿದೆ ಅಂತ ಕೊಳ್ಳುತ್ತಾರೆ ಈ ನಾಲ್ಕು ವಿಧ ಕೃಪೆಯನ್ನು ಹೊಂದಿಕೊಳ್ಳುತ್ತೀರಿ ದೇವರ ನಮಗೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡೋಣ ಪ್ರೀ ಸಂದೇಶ ನಿಮ್ಮ ಜೊತೆ ಉತ್ತೇಜನ ಉಂಟು ಮಾಡುವುದಾರೆ ನಿಮಗೆ ವೈಯಕ್ತಿಕ ಪ್ರಾರ್ಥನೆ ಬೇಕಾದ್ರೆ ನಿಮಗೆ ಫೋನ್ ಮಾಡಿ ನಾವು ನಿಮಗೆ ಪ್ರೇಯರ್ ಮಾಡ್ತೇನೆ ಪ್ರಾರ್ಥನೆ ಮಾಡೋಣ ತಂದೇವರೇ ಯೇಸು ಕ್ರಿಸ್ತನ ನಾವು ಮೇಲೆ ಸ್ತೋತ್ರ ಇರ್ತೇನೆ ಕೊಂಡಾಡ್ತೇನೆ ಈ ಸಲ ಪ್ರತಿ ಭಾ ಈ ವೀಕ್ಷಕರನ್ನು ನಷ್ಟ ಒಪ್ಪಿಸ್ಕೊಡ್ತೇನೆ ದೆವಾ ಹೌದು ಯೇಸು ಕೃಷ್ಣ ನಂಬಿಕೊಡೋದ ಮುಖಾಂತರವಾಗಿ ದೆವ ಯೇಸುಕಾರ ಮಾಡೋದ ಮುಖಾಂತರವಾಗಿ ಸಿಗೋದೇ ಕೃಪೆ ಎಂಬ ಈ ಕೃಪೆಯೇನು ನಿನ್ನ ಉದಾರವಾದ ನಾ ಪ್ರೀತಿ ಅಪಾರಿಮಿತ ದಯೆ ದವ ಕರುಣೆ ದವ ನಿನ್ನ ಕೊಡುವ ಎಲ್ಲ ಆಶೀರ್ವಾದ ನಿಲ್ಲ ಬಿಡುಗಡೆ ನಿನ್ನ ಕೊಡುವ ಪವಿತ್ರಾತ್ಮ ಪವಿತ್ರಾತ್ಮ ಪ್ರಾರ್ಥನೆ ಮಾಡಿದ ಕೃಪೆಯನ್ನು ಎಲ್ಲ ವೀಕ್ಷಕರು ಅಂದುಕೊಳ್ಳುವ ಹಾಗೆ ನಾಸ್ತನ್ನು ಒಪ್ಪಿಕೊಳ್ತೇನೆ ಪ್ರತಿಯೊಬ್ಬರಿಗೆ ದೇವ ಈ ಕೃಪೆಯನ್ನು ಹೊಂದುಕೊಳ್ಳುವಂತೆ ಈ ಕೃಪೆ ಹೊಂದುಕೊಂಡು ಕೃಪೆಯಲ್ಲಿ ಅವರು ಜೀವಿಸುವಂತೆ ಕೃಪೆಯಲ್ಲಿ ಕಡೆ ಕಡೆತನಕ ದೊಡ್ಡವನ್ನು ನಿಲ್ಲುವಂತೆ ನಾಯನ್ನು ಕೃಪೆ ಅವರಿಗೆ ನನ್ನ ಶಕ್ತಿಗಳು ಬೇಡ್ಕೊಳ್ತೇನೆ ಈ ನಾಮದಲ್ಲಿ ಆಮೇನ್